ಕುಡ್ಲದ ಕಾಂಗ್ರೆಸ್ ಕಚೇರಿಯಡು ಸುದ್ದಿಗೋಷ್ಠಿ ನಡಪಾದ ಪಾತೇರ್ನ ಶಾಸಕರ ಶ್ರೀ ಯುಟಿ ಖಾದರ್ ವೆಲ್ಲಕ್ ಆಸ್ಪತ್ರೆಯನ್ನು ಕೊರೋನಾ ಚಿಕಿತ್ಸೆಗೆಂದು ಮಾರ್ಪಾಡು ಮಾಡಿದ ದಕ್ಷಿಣ ಕನ್ನಡ ಜಿಲ್ಲೆಗೆ ಇತ್ತೆ ಸರ್ಕಾರಿ ಆಸ್ಪತ್ರೆ ಇಚ್ಚಾಂದೇ ಆತಂಡು ವೆಲ್ಲಕ್ ಆಸ್ಪತ್ರೆ ಖಾಲಿ ಮಾಡ್ಪನಗ ಮಾಹಿತಿಲ್ನ ಕೊಡ್ತಿಸೇರು ಇಂದಿರ್ದು ಬಡ ವರ್ಗದ ಜನಗಳು ಸಂಕಷ್ಟನ ಅನುಭವಿಸಾವುದುಲ್ಲೇರು ಖಾಸಗಿ ಆಸ್ಪತ್ರೆಯಲ್ಲಿಡು ಬಡ ಜನಗಳಿಗೂ ದುಡ್ಡು ಕಟ್ಟಾರೆ ಆಪುಜಿ ಬೆಂಗಳೂರು 10 ಸರ್ಕಾರಿ ಆಸ್ಪತ್ರೆಯಲ್ಲುಂಡು ಕುಡ್ಲಾಡು ಒಂಜೆ ಒಂಜಿ ಸರ್ಕಾರಿ ಆಸ್ಪತ್ರೆ ಉಪ್ಪುನಿ ಅಂಚಾದ ವೆಲ್ಲ ಕೂಡ್ಲೆ ಓಪಿಒ ಸುರುಮನ್ಪೋಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಡವೇನ ಕಷ್ಟ ತೆರೆಯನ್ನು ಪಂಡದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ತೋಚಾಯರು ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಬರ್ತಾ ಇಲ್ಲ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಗೆ ಇಡೀ ಒಂದು ಜಿಲ್ಲೆಗೆ ಒಂದು ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇಲ್ಲದಂತ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಇದಿ ಅಷ್ಟು ದೊಡ್ಡ ಜಿಲ್ಲಾ ಎಲ್ಲ ಆಸ್ಪತ್ರೆಯನ್ನು ಇವತ್ತು ನಾವು ಖಾಲಿ ಮಾಡಿ ಅದಕ್ಕೆ ಯಾರು ದೊಡ್ಡ ಅಲ್ಲಿ ಪ್ರಯೋಜನ ಇಲ್ಲದಂತ ಕೂಡ ಪರಿಸ್ಥಿತಿ ಮಾಡಿದ್ದಾರೆ ಸುಮಾರು 1000 ಬೆಡ್ ಇರುವಂತ ಇವತ್ತು ಆಸ್ಪತ್ರೆ अद्वन तक यार चर्चा आगे बेगे प्लस डिस्कशन आगे गोतिरलते ना मीटिंग पैस्थिति आगोद बड़वरी कष्ट आगे या हास्पिटल कार्ड बरतर कार्ड बरतर केव स्कीम नम गवर्नमेंट स्कीम अप्रूव आगे स्कीम एपीएल कूड़ा अत्यंत कड़मे ट्रीटमेंट को उचित वाद 800 गिंत उचित औषध फ्री को आव कंत्र पत्र मध्य पेपर तुम्हें नोड़े यार बीपीएल आरोग्य श्री फ्री ट्रीटमेंट यार एपीएल डिजेस्टली फ्री ट्रीटमेंट यार कार्ड इला आरोग्य सुरक्षा समिति 4 कोटि रूपाय ना पेमेंट मे नम मुदे विश्लेषण तुम चेना मंद पेपर हाकी पैस्थिति बड़वे असौख्यर कुटस्थ असौख्यर कई न्याय पैसा कर्क बंदा बहुश आस्पत्र खासगी आस्पत्र सर दुड्डू को हिंदू आयुष्मान अंत नम स्कीम सेर्पड़े ना पेशेंट उदाहरण ना पेशेंट आगे ना मन कर्क ना बीपीएल कार्ड अद एंट्री आगे नन कॉड अप्रूव आगे बर दिवस आगे अथवा दिवस आगे अस्ट एंप्लेन्स मिनिमम टू डेज दिवस इपत् सवि कट फस्ट या इवर को अप्रूव ना ट्रीटमेंट मत रोग बीपीएल कष्ट औषध के सामी रूपये एरने बीपीएल ना आरोग्य सुरक्षा समिति को मत डीजीएस रेट फिस्ड रेट डायरेक्टर हेल्थ सर्विस अंत अब ना आरोग्य सुरक्षा समिति को बंद हे इवेजन बिल पेमेंट ना आवेदे नाकु इच्छु आस्पत्र के आरोग्य सुरक्षा समिति नाकु कोटि मेंटेन आगोद सरकार मेंटेन जैस्ती खर्चुन रिपेर दुड्डी पैप रिपेर दुड्डी पैस्थिति आगे आवत्न मीटिंग व्यवस्था सरकार आदेश आदेश ओद अल्ली बिल कल दुड्डू को ट्रीटमेंट पेशेंट के नम्बर डबल खर्च या पेशेंट डॉक्टर नोडे प्राइवेट हॉस्पिटल पीपीई किट को सेक्यूरीटी नोडले पेशेंट हटोद तैयार पीपीई किट कॉस्ट
ಬೇರೆ ಬೇರೆ ಬರೀ ಡಾಕ್ಟರ್ ಅಲ್ಲ ನರ್ಸಸ್ ಇವ್ರದೆಲ್ಲ ಸೊ ಅವ್ರು ಅದ ಲೆಕ್ಕಾಚಾರ ಆಗ್ತಾರೆ ಎಲ್ಲ ಬಂದೆ ಒಂದು ಸಿಸ್ಟಮ್ ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲ ಪರಿಸ್ಥಿತಿಗೆ ಬರ್ಲಿಕ್ಕಿಂತ ಯಾರು ಇವತ್ತು ಈ ರೀತಿಯ ಬಡವರು ಕಷ್ಟ ಪಡ್ತಾರೆ ಅವರ ಕುಂದುಕೊರತೆ ಕೇಳಲಿಕ್ಕೆ ಎಲ್ಲಿ ಅದು ಒಂದು ಕಾಲ್ ಸೆಂಟರ್ ಮಾಡಿದ್ದಾರೆ ಅವರು ಅಥವಾ ಎಂಪಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಲ್ಲ ಎಂಎಲ್ಎ ಗಳು ಯಾದ ಒಂದು ಪ್ರೈವೇಟ್ ಆಸ್ಪತ್ರೆ ಹೋಗಿ ಬಡವ ಸಂಕಷ್ಟ ಕೇಳಿದ್ದಾರೆ ಯಾಕೆ ಕೇಳಿಲ್ಲ ಆನ್ಲೈನ್ ಅಲ್ಲಿ ಹೋಟೆಲ್ ಅವರಿಗೆ ಪಾಸ್ ಕೊಡ್ಲಿಕ್ಕೆ ಅತ್ತತ್ತು ಮೀಟಿಂಗ್ ಮಾಡ್ತಾರೆ ಕೂತ್ಕೊಂಡು ಬಡವರಿಗೆ ಇವತ್ತು ಆರೋಗ್ಯ ಸಂಬಂಧಪಟ್ಟ ಹಾಗೆ ಸರಿಯಾದ ಸವಲತ್ತು ಕೊಡ್ಲಿಕ್ಕೆ ಇವತ್ತು ಯಾಕೆ ಒಂದು ಆಸ್ಪತ್ರೆ ಕೂಡ ಭೇಟಿ ಕೊಡ್ಲಿಲ್ಲ ಇವರು ಇವರು ಜನಪ್ರತಿನಿಧಿಗಳಿಗಾಗಿ ಪ್ರೈವೇಟ್ ಅಲ್ಲ ಹಾಸ್ಪಿಟಲ್ ಹೋಗಿ ವಿಸಿಟ್ ಮಾಡಿ ಬರ್ತಿದ್ರೆ ವೆಲ್ಲಾಪಿಂದ ಬಂದಂತ ಪೇಷಂಟ್ ಯಾರಿದ್ದಾರೆ ತೋರಿಸಿದವರು ಅಲ್ಲಿ ಹೋಗಿ ವಿಚಾರಗಳನ್ನು ಕೇಳಿಕೊಂಡಂತ ಹೊಸ್ತರ ಅಲ್ಲಿ ಹೋಗಿ ನಿಂತ್ರೆ ಸಾಕು ಆ ತಂದೆ ಜನ ಪೇಷಂಟ್ ಹುಡುಕಿಕೊಂಡು ಬರ್ತಾರೆ ನಾನು ಇವತ್ತು ಪ್ರಮುಖ ಕಾರಣ ಇದೆಯಂತ ಮಾಡ್ಲಿಕ್ಕೆ ನಾನು ನಿನ್ನದು ಖಾಸಗಿ ಆಸ್ಪತ್ರೆ ಒಂದು ಪೇಷಂಟ್ ನೋಡ್ಲಿಕ್ಕೆ ಹೋಗಿದ್ದೆ ನಾನು ಹೋದದ್ದು ಬೇರೆ ಪೇಷಂಟ್ ನನಗೆ ಅಲ್ಲಿಂದ ಹೋಗಿ ಬರ್ಲಿಕ್ಕೆ ಒಂದು ಗಂಟೆ ಆಯ್ತು ನಾನು ಹೋದದ್ದು ಬೇರೆ ಪೇಷಂಟ್ ಕಾರಿನಿಂದ ತಕ್ಷಣ ಎಲ್ಲ ಜಾತಿ ಧರ್ಮ ಅತ್ಯಂತ ಬಡವರು ಬಂದು ಕೂಗ್ತಾರೆ ಕಾಲಿಗೆ ಬಿಳ್ತಾರೆ ಪರಿಸ್ಥಿತಿ ಏನು ನನಗೆ ತಂದಿಗೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ತಂದಿದ್ದಾರೆ ಇಲ್ಲಿ ದುಡ್ಡು ಕಟ್ಟಲಿಕ್ಕೆ ಹೇಳ್ತಾರೆ ನಮ್ದು ಬೇರೆದು ಕೊಟ್ಟಿದ್ದಾರೆ ಫಾರ್ಮಸಿಗೆ ಈಗಾಗಲೇ 15,000 ರೂಪಾಯಿ ಆಗಿದೆ ಇನ್ನು ನಾಲ್ದು ಡಿಸ್ಚಾರ್ಜ್ ಆಗಲಿಲ್ಲ ಎಷ್ಟು ಎಷ್ಟು ಅಲ್ಲಿ ನನಗೆ ಒಂದು ಗಂಟೆ ನನ್ನ ಟೈಮ್ ಇದಾಯ್ತು ಅಂದ್ರೆ ಚರ್ಚೆ ಮಾಡಿ ಯಾಕೆ ಜನರ ಭಾವನೆಗಳನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾಕೆ ಆಗುದಿಲ್ಲ ಅವರಿಗೆ ಮನಸ್ಸಿಲ್ವಾ ಅದು ಇಚ್ಛಾಶಕ್ತಿ ಇಲ್ವಾ ಅದರ ಉದ್ದೇಶ ಒಂದು ಇವರು ನಮಗೆ ಹೇಳುದು ಇನ್ನೊಂದು ಮತ್ತೆ ಮಾಡುದು ಇನ್ನೊಂದು ಇದು ಸರ್ಕಾರದ ನಿತ್ಯ ಇವರಿಗೆ ಏನು ಜನಸಾಮಾನ್ಯರ ಬಗ್ಗೆ ಕಿಂಚಿತ್ತು ಕಾಲ ಬಿದ್ದಿದ್ರೆ ಉಸ್ತುವಾರಿ ಸಚಿವರು ಇರಲಿ ಎಂಪಿ ಇರಲಿ ಎಂಎಲ್ಎಗಳು ಇರಲಿ ಸರ್ಕಾರ ನಮ್ಮ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿಕೊಂಡು ನೋಡಿ ಬರಬೇಕಿತ್ತು ನಾವು ಬರುವಂತ ವೆಲ್ಲಾಪಿ ಬರುವಂತ ಪೇಷಂಟ್ ಗಳನ್ನು ನಾವು ಇವತ್ತು ಕಲಿಸ್ತಾ ಇದ್ದೇವೆ ಅಲ್ಲಿ ಇಂಪ್ಲಿಮೆಂಟೇಷನ್ ಸರಿ ಆಗ್ತಿದೆಯಾ ಅವರ ಕಷ್ಟ ಏನು ಅಂತ ಅದನ್ನ ಮತ್ತೆ ಸರಿಪಡಿಸಿಕೊಂಡು ಹೋಗಬೇಕಲ್ಲ ಆದ ಕಾರಣ ತಕ್ಷಣ ವೆಲ್ಲಾಪ್ ಹಾಸ್ಪಿಟಲ್ ಓಪನ್ ಮಾಡಬೇಕು ಇಡೀ ಅಷ್ಟು ದೊಡ್ಡ 1,000 ಪೇಷಂಟ್ ಬಂದು ಹೋಗುವಂತ ಅಷ್ಟು ದೊಡ್ಡ ಸರ್ಕಾರಿ ಆಸ್ಪತ್ರೆಯನ್ನು ಯಾವುದೇ ಮುಂದಾಲೋಚನೆ ಇಲ್ಲದೆ ಯಾವುದೇ ವಿಚಾರ ಮತ್ತು ಚರ್ಚೆ ಮಾಡದೆ ಬೆಂಗಳೂರಿನಲ್ಲಿ ಮಾಡಿದ ನಮ್ದು ಇದೇ ಐತಲ್ಲ ಅಮೆರಿಕದಲ್ಲಿ ಹಾಗೆ ತಾಟಿ ಪಟ್ಟಿದ್ರೆ ಇಟಲಿಯಲ್ಲಿ ನಾವು ಇಲ್ಲಿ ಮಾಡುವ ಇನ್ನೊಂದು ಕಡೆ ಅದಿಲ್ಲಿ ಮಾಡು ಇಲ್ಲಿ ಬೆಂಗಳೂರಿನಲ್ಲಿ ಇದು ಮಾಡಿದ್ರು ಏನು ವಿಕ್ಟೋರಿಯಾ ಕೋವಿಡ್ ಬೆಂಗಳೂರಲ್ಲಿ ಮಾಡ್ತಾರೆ ಅಲ್ಲಿ 10 ಸರ್ಕಾರಿ ಆಸ್ಪತ್ರೆ ಇದೆ ಬೆಂಗಳೂರು ಮಂಗಳೂರು ಅಲ್ಲ ಇಲ್ಲಿರೋದು ಒಂದೇ ಬೆಂಗಳೂರು ಮಾಡ್ತಾರೆ ಅಂತ ಹೇಳಿ ಅದನ್ನ ಇಲ್ಲಿ ಕಾಪಿ ಮಾಡಿ ಪ್ರಚಾರ ತಕೊಂಡ್ರೆ ಆಯ್ತಾ ಬೆಂಗಳೂರಲ್ಲಿ ವಿಕ್ಟೋರಿಯಾ ಇದೆ ಬೌಲಿಂಗ್ ಇದೆ ಹಲವಾರು ಸರ್ಕಾರಿ ಆಸ್ಪತ್ರೆಗಳಿದೆ ಅಲ್ಲಿ ಬಿಬಿಎಂಪಿ ಬಹಳಷ್ಟು ಗವರ್ಮೆಂಟ್ ಹಾಸ್ಪಿಟಲ್ಸ್ ಇದೆ ನಾ ಅಲ್ಲಿದ್ದ ನಮ್ಗೆ ಇದ್ದಂತ ಒಂದು ಆಸ್ಪತ್ರೆ ಇವತ್ತು ಅಲ್ಲಿ ಒಂದು ಜನವಿಲ್ಲ ಕಡೆಗೆ ನಮ್ಮ ಕೋವಿಡ್ ಪೇಷಂಟ್ ಕೂಡ ಇವರು ಹಾಕುದಿಲ್ಲ ಬರೀ ಐಸಿಯು ಏನು ಇಪ್ಪೋ ವಿಚಾರ ಇತ್ತು ಅದನ್ನು ಮಾತ್ರ ಅದು ಮತ್ತೆ ರಿಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ನು ಎಷ್ಟು ಕಲ್ಸಿದ್ರಿ ಹೊಸ ಅಲ್ಲಿ ನಾನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಿಲ್ಡಿಂಗ್ ನಾವು ಅನುದಾನ ಬಿಡಿ ಒಂದು ಬಿಲ್ಡಿಂಗ್ ಕಟ್ಟಿ ಆಗಿದೆ ಸ್ಮಾರ್ಟ್ ಸಿಟಿಯಲ್ಲಿ ನಾನು ಅರ್ಬನ್ ಮಿನಿಸ್ಟರ್ ಇದ್ದಾಗ ಸ್ಮಾರ್ಟ್ ಸಿಟಿಯಲ್ಲಿ ಅದನ್ನು ಐ ಸಿಯು ಬ್ಲಾಕ್ ಮಾಡಬೇಕಂದ್ರೆ ಐ ಸಿಯು ದುಡ್ಡು ಬಿಡುಗಡೆ ಮಾಡಿದ್ದೆವು ಅದನ್ನು ಫುಲ್ ಸೆಟಪ್ ಮಾಡಿ ಐ ಸಿಯುದ ಕೋವಿಡ್ ಪೇಷಂಟ್ ಅಲ್ಲಿಗೆ ಹಾಕಿ ಅಲ್ಲಿ ಅದನ್ನು ಕೋವಿಡ್ ಹಾಸ್ಪಿಟಲ್ ಮಾಡಬಹುದು ಅಲ್ಲಿವರೆಗೆ ಇನ್ನೂ ಕೂಡ ವೆಂಟಿಲೇಟರ್ ಬರದಿದ್ರೆ ಇಲ್ಲಿರುವಂತಹ ವೆಂಟಿಲೇಟರ್ಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಈಗ ಬರೀ ಇಲ್ಲಿ ವೆಂಟಿಲೇಟರ್ ಅಲ್ಲಿ 15 ಜನ ಇರುವುದಲ್ಲದೆ ಬೇರೆ ಯಾವ ಪೇಷಂಟ್ ಇಲ್ಲಿ ಇಲ್ಲ ಯಾವ ರೂಮ್ ಅಲ್ಲಿ ಬ್ಲಾಕ್ ಅಲ್ಲಿ ಹಿಂದಿನ ಬ್ಲಾಕ್ ಅಲ್ಲಿ ಇರುವುದು 15 ಜನ ಐಸಿಯುನ್ನು ನೀವು ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡಿ ಅದು ಇದ್ದಂತ ವೆಂಟಿಲೇಟರ್ಗಳನ್ನೆಲ್ಲ ಇಲ್ಲಿ ಇಮಿಡಿಯೇಟ್ ಓಪಿಡಿ ಸ್ಟಾರ್ಟ್ ಮಾಡಿ ಮತ್ತು ಆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ ಯಾಕೆಂದ್ರೆ ಒಮ್ಮೆ ಇವರು ಕಂಪ್ಲೀಟ್ ಕೊಲಾಪ್ಸ್ ಮಾಡಿ ಇಷ್ಟು ವರ್ಷ ಇತಿಹಾಸ ಇರುವಂತಹ ಆಸ್ಪತ್ರೆಯನ್ನು ಕಂಪ್ಲೀಟ್ ಕೊಲಾಪ್ಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕಾದ್ರೆ ನಾಟ್ ಸೋ ಈಸಿ ಅಷ್ಟು ಅಟೆನ್ಷನ್ ಕೊಡಬೇಕು ಸೊ ಇಮಿಡಿಯೇಟ್ ಆಗಿ ಡಿಎಚ್ಒ ಡಿಸ್ಟ್ರಿಕ್ಟ್ ಸರ್ಜನ್ ಮೀಟಿಂಗ್ ಅನ್ನು ಕರೆದ ನನಗೆ ಅರ್ಥ ಆಗುದು ಯಾಕೆ ಕರೆಯುವುದಿಲ್ಲ ಅಂತ ಕರ್ಸಿಕೊಂಡು ಕೆಎಂಸಿಗೆ ಅದನ್ನು ಕೊಟ್ಟಿದ್ದೇವೆ ಅವ್ರು ಕರ್ಸಿಕೊಂಡು ಚಾಲನೆ ಮಾಡಬೇಕು ಇಮಿಡಿಯೇಟ್ ಆಗಿ ಡಯಾಲಿಸಿಸ್ ಮಿಷನ್ ಎಲ್ಲೆಲ್ಲಿ ಎಲ್ಲ ಹೋಗಿದೆ ಅವ್ರನ್ನೆಲ್ಲ ಮತ್ತೆ ಡಯಾಲಿಸಿಸ್ ಅವರು ತರೋದು ನೋಡಿ ಯಾಕೆ ಅದು ನನಗೆ ಅತ್ಯಂತ ದುಃಖ ಆಗ್ತದೆ ಅಂತ ಹೇಳಿದ್ರೆ ಡಯಾಲಿಸಿಸ್ ಒಂದು ಮಾದರಿಯ ಡಯಾಲಿಸಿಸ್ ಯೂನಿಟ್ ಮಂಗಳೂರು ನಮ್ಮ ಜಿಲ್ಲೆ
ನಾನು ಆರೋಗ್ಯ ಸಚಿವನಾಗಿದ್ದಾಗ ನಮ್ಮ ತಾಲೂಕು ಬಿಡಿ ನಮ್ಮಲ್ಲ ಇಡೀ ರಾಜ್ಯದ ಡಿಸ್ಟ್ರಿಕ್ಟ್ಗಳಲ್ಲಿ ಡಯಾಲಿಸಿಸ್ ಯೂನಿಟ್ ಇರಲಿಲ್ಲ ಒಂದೇನಿದ್ರು ಫಸ್ಟ್ ಬಜೆಟ್ನಲ್ಲಿ ಅವರು ಹೆಲ್ತ್ ಮಿನಿಸ್ಟರ್ ಆಗಿ ಸಿದ್ದಂ ಸಹಕಾರ ಪಡೆದುಕೊಂಡು ಈ ಜಿಲ್ಲೆಯ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ 10 ಬೆಡ್ ಡಯಾಲಿಸಿಸ್ ಯೂನಿಟ್ ಮತ್ತು ಎಲ್ಲ ತಾಲೂಕುಗಳಿಗೆ ಶಿಫ್ಟ್ ಮಾಡಿದ ಇತಿಹಾಸ ಇದೆ ನಮ್ಮ ಸರ್ಕಾರಕ್ಕೆ ಅವತ್ತಿತ್ತು ಸಿದ್ದಂ ಸರ್ಕಾರಕ್ಕೆ ಎಲ್ಲ ತಾಲೂಕನ್ನ ಒಮ್ಮೆಲೆ ಮಾಡ್ಲಿಕ್ಕೆ ಆಗೋದು ಯಾಕೆಂದ್ರೆ ನಮಗೆ ಟೆಕ್ನಿಷಿಯನ್ ಮತ್ತು ಡಾಕ್ಟರ್ ಸಿಕ್ಕುದಿಂದ ಫಸ್ಟ್ ಟೈಮ್ ಅಂತ ಹೇಳಿಕೊಂಡು ನಾವು ಒಂದೊಂದು ವರ್ಷ ಎರಡೆರಡು ತಾಲೂಕಿಗೆ ಮಾಡಿದ್ದೆವು ಅದರಲ್ಲಿ ಪುತ್ತೂರು ಮತ್ತು ಸುಳ್ಯ ಪ್ರಥಮ ಅಂತದಲ್ಲಿ ತೆಗೆಕೊಂಡೆವು ಈಗ ನಮ್ಮ ಜಿಲ್ಲೆ ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಇದು ಡಯಾಲಿಸಿಸ್ ಆಗಿದ್ರೆ ಅವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಅಂತ ಕೋರಿ ಅದು ಇಡೀ ಜಿಲ್ಲೆಯಿಂದ ಇವರು ರೀತಿ ಮಾಡಿದ್ರು ಪರಿಸ್ಥಿತಿ ಅಂತ ಆಲ್ ದಿಸ್ ಇದನ್ನೆಲ್ಲ ಕೂಡ ಅದು ಅವತ್ತು ನಾನು ಪೆರಿಟೋನಲ್ ಡಯಾಲಿಸಿಸ್ ಕೂಡ ಮಾಡಿದ್ದೆ ತಕ್ಷಣ ನಿಲ್ಲಿಸಿದ್ದು ಪೆರಿಟೋನಲ್ ಡಯಾಲಿಸಿಸ್ ನನಗೆ ನಿನ್ನೊಂದು ಮೆಸೇಜ್ ಬರ್ತದೆ ಡಾಕ್ಟರ್ ಅನಂತ ಕೃಷ್ಣರ ಮಗಳು ನನಗೆ ಪೆರಿಟೋನಲ್ ಡಯಾಲಿಸಿಸ್ ನೀವಿದ್ದಾಗ ನಮಗೆ ಅವತ್ತಿತ್ತು ಈಗ ಆಗುದಿಲ್ಲ ಈಗ ಒಂದು ಬ್ಯಾಗ್ಗೆ ಇಷ್ಟು ದುಡ್ಡು ಆಗ್ತದೆ ನಮಗೆ ಏನಾದರೂ ಸಹಾಯ ಮಾಡಿ ಅಂತ ಹೇಳಿ ಎಷ್ಟೋ ಬಡವರಿಗೆ ಅದು ಪ್ರಯೋಜನ ಆಗ್ತಿತ್ತು ಇದನ್ನೆಲ್ಲ ಕೂಡ ನಮಗೆ ಕಲಾಪ್ಸ್ ಮಾಡಿ ಬಿಟ್ಟಿದ್ದಾರೆ ಆದ ಕಾರಣ ಜಿಲ್ಲೆಯ ಜನತೆ ಇದ್ದ ದೃಷ್ಟಿಯಿಂದ ಮತ್ತು ಜನಸಾಮಾನ್ಯರ ಆರೋಗ್ಯ ಇದ್ದ ದೃಷ್ಟಿಯಿಂದ ತಕ್ಷಣ ವೆಲ್ಲಾಕ್ ಹಾಸ್ಪಿಟಲ್ ಇವತ್ತು ಓಪನ್ ಮಾಡಲೇಬೇಕು ಇವತ್ತು ಅದನ್ನು ಈ ರೀತಿ ಮಾಡಿ ಜನಸಾಮ ದೊಡ್ಡ ಒಂದು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಆರೋಗ್ಯ ಸಂಬಂಧ ಸೆಕ್ಟರ್ ಪಟ್ಟಾಗಿ ನನ್ನ ಅದನ್ನು ಉಪದೇಶ ನನ್ನ ಸಹಕಾರ ಕೊಟ್ಟಿದೆ ಕೋವಿಡ್ ಆಸ್ಪತ್ರೆಯಲ್ಲಿ ನೀವು ದೂರ ಮಾಡಿ ವಾಮಂಜೂರಲ್ಲಿ ಜಾಗ ಇದೆ ಅಲ್ಲಿ ಸೆಟಪ್ ಮಾಡಿಕೊಂಡು ಇಲ್ಲಿ ವೆಂಟಿಲೇಟರ್ ಅಥವಾ ಬೇರೆ ಬೇರೆ ಐಸಿಯು ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ತಗೊಂಡು ಅಲ್ಲಿ ಸೆಟಪ್ ಮಾಡಿ ಇದಕ್ಕೆ ಇಲ್ಲಿ ಜನಸಾಮಾನ್ಯ ನಡ್ಕೊಂಡು ಹೋಗೋದು ಇಲ್ಲಿ ಅದು ನಾರ್ಮಲ್ ಆಗಿರಲಿ ನಮಗೆ ಕೋವಿಡ್ ಕೇರ್ ಮಾತ್ರ ಅಲ್ಲ ಕೋವಿಡ್ ಕೇರ್ ಜೊತೆಗೆ ಹೆಲ್ತ್ ಕೇರ್ ಕೂಡ ನಾವು ಇವತ್ತು ನೋಡಿಕೊಳ್ಬೇಕು ನಾವು ಎಕ್ಸಿಟ್ ಪ್ಲಾನ್ ಆಗುವಾಗ ಕೋವಿಡ್ ಜೊತೆ ಹೆಲ್ತ್ ಕೇರ್ ವರ್ಸ್ ಹೆಲ್ತ್ ಕೇರ್ ಅದರ ಬಗ್ಗೆ ಏನು ಬೇರೆ ಬೇರೆ ಹೋಗಿ ಲಾಕ್ಡೌನ್ ಇದ್ದ ಸಂದರ್ಭ ನೆಲ ಒಳಗಡೆ ಇದ್ರು ಹೊಟ್ಟೆ ನೋವು ಕೈ ನೋವು ಕಾಲು ನೋವು ಎಲ್ಲ ದಮ್ಮು ಕಟ್ಟಿ ಕೂತ್ಕೊಂಡಿದ್ರು ಓಪನ್ ಆದಾಗ ಯಾರಿಗೂ ನೋಡ್ಬೇಕು ಹೊರಗೆ ಬರ್ಬೇಕಲ್ಲ ಯಾವ ಆಸ್ಪತ್ರೆಗೆ ಹೋಗುದು ನೀವು ಅದೊಂದು ನೋಡೋಗಿ ಪ್ರೈವೇಟ್ ಆಸ್ಪತ್ರೆ ಇದ್ದಾಗ ಗೊತ್ತಾಗ್ತದೆ ಬಡವರ ಕಷ್ಟ ಏನಿದೆ ಅಂತ ಆದ ತಕ್ಷಣ ಇದನ್ನು ಇವತ್ತು ಜನ ಹಿತಾದಕ್ಷಿಯಿಂದ ಸರ್ಕಾರ ಇವತ್ತು ಎಲ್ಲಾ ಆಸ್ಪತ್ರೆಯನ್ನು ಮತ್ತೆ ಹಿಂದೆ ಯಾವ ರೀತಿ ಇದೆ ಅದೇ ರೀತಿ ಮಾಡೋ ಜವಾಬ್ದಾರಿ ಇವತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಎಂಪಿಗೆ ಇದೆ ಅಂತ ಹೇಳಿಕೆ ಬಯಸ್ತೇನೆ ಮಾನಪ ವಿರೋಧ ಪಕ್ಷದ ನಾಯಕರು ಅಬ್ದುಲ್ ರೌಫ್ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಭಾಸ್ಕರ್ ಮೊಯ್ಲಿ ನವೀನ್ ಡಿಸೋಜಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಿಥುನ್ ರೈ ಕಾಂಗ್ರೆಸ್ ಮುಖಂಡರು ಟಿ ಕೆ ಸುಧೀರ್ ನಿತ್ಯಾನಂದ ಪ್ರೇಮನಾಥ್ ಸುದ್ದಿಗೋಷ್ಠಿ ಉಡಿಗೆ ಇದ್ದರು